ರಾಜ್ಯ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನೈಟ್ ಕರ್ಫ್ಯೂ ಮಾಡ್ತೀರಾ, ಆದರೆ ಹಗಲಲ್ಲಿ ಸಾವಿರಾರು ಜನ ಸೇರ್ತಾರೆ, ಆವಾಗ ಕರೋನಾ ಸ್ಪ್ರೆಡ್ ಆಗೋದಿಲ್ವಾ? ಸರ್ಕಾರ ನಿಜಕ್ಕೂ ಕೂಡ ಕರೋನಾ ಕಂಟ್ರೋಲ್ ಮಾಡಿದೆಯಾ ಅಂತಕಂತ ಪ್ರಶ್ನೆ ರಾಜ್ಯ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಜೊತೆಗೆ ಯಾವುದೋ ಒಂದು ವರ್ಗವನ್ನ ಟಾರ್ಗೆಟ್ ಮಾಡ್ಕೊಂಡು ಸರ್ಕಾರ ನೈಟ್ ಕರ್ಫ್ಯೂ ಅನ್ನು ಜಾರಿಗೆ ತರ್ತಾ ಇದೆ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಹರಿಹಾಯ್ದಿದ್ದಾರೆ. ಇವರಿಗೆಲ್ಲ ನಾವು ಉತ್ತರ ಕೊಡಕ್ಕೆ ತಯಾರಿಲ್ಲ. ಯಡಿಯೂರಪ್ಪನವರು ಹೇಳಿ, ಇಡೀ ವಿರೋಧ ಪಾರ್ಟಿ ಯಾವ ರೀತಿ ನಾವು ಸಹಕಾರ ಇವರಿಗೆ ಬೆಂಬಲವಾಗಿ ಕೊಟ್ಟಿದ್ದೀವಿ ಅಂತ. ಇವರು ಮಾಡೋ ಅಂತ ಎಲ್ಲ ಭ್ರಷ್ಟಾಚಾರಗಳಿಗೆ ನಾವು ಭಾಗಿಯಾಗಬೇಕಾ? ಎಲ್ಲ ಭ್ರಷ್ಟಾಚಾರಗಳನ್ನ ಜನರ ಮುಂದೆ ನಾವು ಇಟ್ಟಿದ್ದೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ಇವರಿಗೆ ಪಬ್ಲಿಸಿಟಿಗಳು ಬೇಕು ಅಂತ ಏನೇನು ಬೇಕೋ ಅವರೇನೇನು ಎಲ್ಲ ಮಾಡ್ತಾ ಇದ್ದಾರೆ. ಇವರು ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲ ಪ್ರತಿಯೊಂದೂ ಅವ್ರದ್ದು ಇಂಟರ್ನಲ್ ಇದನ್ನೆಲ್ಲ ಮುಚ್ಚಿಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಜನಕ್ಕೆ ಇವತ್ತು ದಿಕ್ತ ತಪ್ಪಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಹಗಲತ್ತು ಯಾವ್ದು ರೀ ಓಡಾಟ, ರಾತ್ರಿ ಹೊತ್ತು ಯಾವ ಕರ್ಫ್ಯೂ, ಏನಿದ್ರಿಂದ ಏನು ತಡೆಯೋಕ್ಕಾಗ್ತದೆ? ಯಾರ ಹತ್ರ ಇವ್ರು ಚರ್ಚೆ ಮಾಡ್ಕೊಂಡವ್ರೆ? ಆಯಿತು, ಯಾರು ಇಂಥ ಇದಕ್ಕೆ ರಾತ್ರಿಯಿಂದ ಆಗ್ತದೆ ಅಂತ ಅಂದ್ಬಿಟ್ಟು ಏನಾದ್ರು ಒಂದು ಇದೆಯಾ? ಪಾಪ, ನಾನು ಇವತ್ತು ಟಿ ವಿಲಿ ನೋಡಿದೆ, ಆಟೋ ಡ್ರೈವರ್ಗಳೇನು ಹೇಳ್ತಾರೆ, ಸಾಮಾನ್ಯ ಜನ ಏನು ಹೇಳ್ತಾರೆ. ಹಂಗಾರೆ ಬೆಳಗ್ಗೆ ಎಲ್ಲ ಮಾರ್ಕೆಟು ಮತ್ತೊಂದೆಲ್ಲ ಓಪನ್ ಆಗಿರ್ತದೆ, ಸಾವಿರಾರು ಜನ ಸೇರಿರ್ತಾರೆ, ಅವ್ರಿಗೇನು ಕೊರೋನಾ ಇದಾಗೋದಿಲ್ವಾ? ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟಿದ್ದೀರ ನೀವು. ಸುಮ್ಮನೆ ಯಾವುದಾದ್ರೂ ಒಂದು ವರ್ಗನ ತೊಂದರೆ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ರಿ. ನ್ಯೂ ಇಯರು ಮತ್ತೊಂದು ಅದು ಬೇರೆ ವಿಚಾರ. ಎಲ್ಲಿ ಕಂಟ್ರೋಲ್ ಮಾಡೋಕ್ಕಾಯ್ತು ನಿಮ್ಮ ಕೈಯಲ್ಲಿ? ಸುಮ್ಮನೆ ವಿರೋಧ ಪಾರ್ಟಿ ಏನು, ವಿರೋಧ ಪಾರ್ಟಿ ಏನು ಮಾಡಬೇಕು? ಕರೀರಿ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ಸಿ ನೋಡ್ರಿ, ಅವ್ರ ಇಷ್ಟ ಬಂದಂಗೆ ಅವ್ರ ಅನುಕೂಲಕ್ಕೆ ಏನೇನು ಬೇಕೋ ತೀರ್ಮಾನಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಪ್ರೈವೇಟ್ ಪ್ರಾಪರ್ಟಿ ಇದ್ದಂಗೆ. ಸರ್ಕಾರ ಅಲ್ಲ ಇದು, ಜನರ ಸರ್ಕಾರ ಅಲ್ಲ ಇದು. ಏನು ಕರೆಸಿದ್ರೆ ಮಾತಾಡಿದಾರಾ? ಯಾರು ಕರೆಸಿದಾರಾ, ಹೇಳಿದಾರಾ? ಓನ್ಲಿ ಒಂದು ಇಂಡಸ್ಟ್ರಿಯವ್ರನ್ನ ಕರೆದಿದಾರಾ? ಅದು ಯಾವ ಲಾಕ್ಡೌನ್, ಹೊಸ ಲಾಕ್ಡೌನ್ ಇದು? ಓಕೆ. ಇನ್ನು ಸುಧಾಕರ್ ಅವರು ಕೂಡ ಡಿ ಕೆ ಸುರೇಶ್ ಅವರ ಆರೋಪದ ಬಗ್ಗೆ ಮಾತನಾಡಿದರು. ಸಂಸದ ಡಿ ಕೆ ಸುರೇಶ್ ಅವರ ಬಗ್ಗೆ, ನನ್ನ ಬಗ್ಗೆ ವಿಪರೀತ ಪ್ರೀತಿ ಇದೆ, ಅದಕ್ಕೆ ನನ್ನನ್ನು ಟೀಕೆ ಮಾಡ್ತಿರ್ತಾರೆ ಅಂತ. ಸೊ ಅದ್ರ ಜೊತೆಗೆ ಡಿ ಕೆ ಸುರೇಶ್ ಅವರ ಸರ್ಟಿಫಿಕೇಟ್ ನನಗೇನು ಬೇಕಾಗಿಲ್ಲ ಅಂತ ಕೂಡ ಹೇಳಿದರು. ಅದಕ್ಕೆ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ನೋಡೋಣ. ವಿರೋಧ ಪಕ್ಷಗಳನ್ನು ಜೊತೆಲಿ ತಗೊಂಡೋಗುವಂಥದ್ದಲ್ಲ, ಇವರಿಗೆ ರಾಜ್ಯದ ಜನರ ಬಗ್ಗೆ ಕಾಳಜಿ ಇಲ್ಲದಿರತಕ್ಕಂಥ ಒಬ್ಬ ಅನಾಲಯಕ್ ಮಂತ್ರಿ. ಅವರಿಗೆ ವಿರೋಧ ಪಕ್ಷಗಳ ಜೊತೆ ಯಾವ ಥರ ಸಹಕಾರ ಕೇಳಬೇಕು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಅಥವಾ ವಿರೋಧ ಪಕ್ಷಗಳನ್ನ ಗಣನೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಬಿಜೆಪಿಯ ಸಂಸ್ಕೃತಿನೇ ಅಲ್ಲ. ಇವರು ಏಕಚಕ್ರಾಧಿಪತ್ಯ ನಡೆಸ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ನಾಯಕತ್ವ ಇರತಕ್ಕಂಥ ಸರ್ಕಾರಗಳು, ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು. ಇವತ್ತು ಎಲ್ಲ ರೀತಿಯ ಸಹಕಾರವನ್ನು ಅವರ ಲಾಕ್ಡೌನ್ ಸಂದರ್ಭದಲ್ಲಿರ್ಬೋದು, ಕರೋನಾ ಸಂದರ್ಭದಲ್ಲಿರ್ಬೋದು, ಇವರ ಹಗರಣಗಳನ್ನು ಎತ್ತಿರಲಿಲ್ಲ ಅಂತ ಅಂದಿದ್ರೆ ಇವರಿಗೆ ನಾವು ಒಳ್ಳೆಯವರು. ಡಿ ಕೆ ಸುರೇಶ್ ಅವರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ, ಅವ್ರ ಸರ್ಟಿಫಿಕೇಟ್ ಖಂಡಿತ ನನಗೆ ಬೇಕಾಗಿಲ್ಲ. ಅವ್ರ ಹಿನ್ನೆಲೆ ಏನು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಆಯಿತಾ? ಅವ್ರ ರೀತಿಯಲ್ಲಿ ವೈಯಕ್ತಿಕವಾಗಿ ಟೀಕೆ ಮಾಡಿ ನನಗೆ ಅಭ್ಯಾಸ ಇಲ್ಲ. ಅವ್ರ ಹಿನ್ನೆಲೆಯನ್ನು ಅವ್ರು ಒಂದು ಸಲ ನೋಡ್ಕೊಂಡ್ರೆ ಒಳ್ಳೆಯದು. ರಾಜ್ಯದ ಜನತೆಗೆ ಗೊತ್ತಿದೆ, ದೇಶದ ಜನತೆಗೆ ಗೊತ್ತಿದೆ, ನನ್ನ ಬಗ್ಗೆ ಅವ್ರಿಗೇನು ಗೊತ್ತಿದೆ? ಇಡೀ ನಿಮಗೆ ಗೊತ್ತಿದೆ, ನೀವೇ ನಿಮ್ಮ ಟಿ ವಿಗಳಲ್ಲಿ ತೋರಿಸಿದ್ದೀರಿ. ನಾನೇನು ಹೇಳಿ ಮಾಡ್ತಾರೆ, ನನ್ನ ಮೇಲೆ ಪ್ರೀತಿ ಅವರಿಗೆಲ್ಲ, ಭಾಳ ಪ್ರೀತಿ ಇರೋರ ಮೇಲೆ ಪದೇ ಪದೇ ಮಾತಾಡ್ತಾರೆ. ಏನು ಮಾಡೋಕ್ಕೆ, ಮಾಡಲಿ, ಏನು ತೊಂದರೆ ಇಲ್ಲ. ಅವರ ಅಭಿರುಚಿ ತೋರಿಸುತ್ತೆ, ಅವ್ರ ಸಂಸ್ಕೃತಿ ತೋರಿಸುತ್ತೆ ಅಷ್ಟೇ, ಇನ್ನೇನು ಹೇಳೋಕ್ಕಾಗ್ತದೆ?